ಯುವ ಬಿಜೆಪಿ ಪ್ರಭಾವಿ ನಾಯಕನ ವಿರುದ್ಧವೂ ಕೂಡ ಈಗ ಮೀಟು ಆರೋಪ ಕೇಳಿ ಬರ್ತಾ ಇದೆ. ಇದು ಇನ್ನಷ್ಟು ಸಂಚಲನ ಸೃಷ್ಟಿ ಮಾಡ್ತಾ ಇರುವಂತಹ ಆರೋಪವಾಗಿದೆ. ಮಹಿಳೆ ಆರೋಪ ಮಾಡ್ತಾ ಇರೋದು ಈಗ ಮತ್ತೊಬ್ಬ ಪ್ರಭಾವಿ ಬಿಜೆಪಿ ನಾಯಕನ ವಿರುದ್ಧ ಕೂಡ ಈ ಮೀಟು ಆರೋಪವನ್ನ ಮಾಡಿದ್ದಾರೆ. ಮಹಿಳೆ ಆರೋಪ ಮಾಡ್ತಾ ಇರುವಂತಹ ಆ ಬಿಜೆಪಿ ನಾಯಕ ಯಾರು ಗೊತ್ತ ಅನ್ನುವಂತದ್ದು ಗೊತ್ತಾಗ್ಬಿಟ್ರೆ ಬಹುಶಃ ಆಶ್ಚರ್ಯಕ್ಕೂ ಕೂಡ ಕಾರಣ ಆಗಬಹುದು. ಅಂದ್ರೆ ಆ ಮಹಿಳೆ ಫೇಸ್‌ಬುಕ್ ನಲ್ಲಿ ಮಾಧುರಿ ಮುಧೋಳ್ ಅಂತ ಹೆಸರು ಹಾಕೊಂಡಿರುವಂತಹ ಆ ಮಹಿಳೆ ಮಹಿಳೆಗೆ ಕಿರುಕುಳ ಕೊಟ್ಟಂತಹ ಆ ನಾಯಕ ಯಾರು ಅನ್ನುವಂತದ್ದು ಇನ್ನು ಸ್ವಲ್ಪ ಹೊತ್ತಲ್ಲಿ ಹೇಳ್ತಾ ಹೋಗ್ತೀವಿ. ಅಂದ್ರೆ ಆಕೆ ಮಾಡಿದಂತಹ ಆರೋಪದ ಪ್ರಕಾರ ಆ ವ್ಯಕ್ತಿ ಯಾರು ಅಂತ, ಮಹಿಳೆ ಆರೋಪಿಸ್ತಾ ಇರುವಂತಹ ಆ ಬಿಜೆಪಿ ನಾಯಕ ಯಾರು ಅಂತ ಗೊತ್ತಾದ್ರೆ ಸಹಜವಾಗಿ ಅಚ್ಚರಿ ಉಂಟಾಗುತ್ತೆ. ಮಾಧುರಿ ಮುಧೋಳ್ ಅಂತ ತನ್ನ ಹೆಸರನ್ನ ಹಾಕೊಂಡು ಫೇಸ್‌ಬುಕ್ ನಲ್ಲಿ ಪೋಸ್ಟ್ ಮಾಡಿರುವಂತಹ ಇದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳೆ ಆರೋಪ ಮಾಡ್ತಾ ಇರುವ ವಿಚಾರದಲ್ಲಿ ಮೀಟೂ ಸುಳಿಗೆ ಈಗ ಕೇಂದ್ರ ಸಚಿವ ಡಿವಿ ಸದಾನಂದ ಗೌಡ ಸಿಕ್ಕಾಕೊಂಡ್ರಾ ಅನ್ನುವಂತದ್ದು ಈಗ ಆಶ್ಚರ್ಯಕ್ಕೆ ಕಾರಣ ಆಗಿರುವಂತಹ ವಿಚಾರ. ಡಿವಿಎಸ್ ಮೇಲೆ ಮಾಧುರಿ ಮುಧೋಳ್ ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಟಿವಿ ನೈನ್ ಜೊತೆಗೆ ಮಾತನಾಡಿದಂತಹ ಆ ಮಹಿಳೆ ಹೇಳಿದ್ದು ನಿಜಕ್ಕೂ ಕೂಡ ಆಶ್ಚರ್ಯಕ್ಕೆ ಕಾರಣ ಆಗುತ್ತೆ. ಡಿವಿಎಸ್ ಮೇಲೆ ಮಾಧುರಿ ಮುಧೋಳ್ ಮಾಡಿರುವಂತಹ ಆರೋಪ ಆದ್ರೂ ಏನು, ಟಿವಿ ನೈನ್ ಜೊತೆಗೆ ಮಾತನಾಡಿದ ಆ ಮಹಿಳೆ ಹೇಳಿದ್ದು ಏನು ಗೊತ್ತಾ ಅನ್ನೋದನ್ನ ನೋಡ್ತಾ ಹೋದ್ರೆ ಮೀಟೂ ಸುಳಿಗೆ ಕೇಂದ್ರ ಸಚಿವ ಡಿವಿ ಸದಾನಂದ ಗೌಡ ಕೂಡ ಸಿಕ್ಕಾಕೊಂಡ್ರಾ ಅನ್ನುವಂಥದ್ದು ಆಶ್ಚರ್ಯಕ್ಕೆ ಕಾರಣ ಆಗುವಂತಹ ವಿಚಾರ. ಸದ್ಯದ ಪರಿಸ್ಥಿತಿಯಲ್ಲಿ ಈ ಮೀಟೂ ಅಭಿಯಾನ ಯಾರ್ಯಾರನ್ನ ಎಲ್ಲೆಲ್ಲಿ ತಗೊಂಡು ಹೋಗುತ್ತೆ ನಿಜಕ್ಕೂ ಕೂಡ ನಂಬೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಡಿವಿಎಸ್ ಪದೇ ಪದೇ ಫೋನ್ ಮಾಡ್ತಾ ಇದ್ರು, ನಾನು ಬಿಜೆಪಿ ರಾಜ್ಯ ಮಹಿಳಾ ಮೋರ್ಚಾ ಕಾರ್ಯಕರ್ತೆಯಾಗಿದ್ದೆ, ಬೇರೆ ಪೋಸ್ಟ್ ಕೇಳಿದಾಗ ಫೋಟೋ ಕಳಿಸಿ ಬಯೋಡಾಟಾ ಕಳಿಸಿ ಅಂತ ಹೇಳ್ತಾ ಇದ್ರು ಅಂತ ಆಕೆ ಆರೋಪ ಮಾಡ್ತಾ ಇರೋದು. ಅವರು ಫೋಟೋ ಕಳಿಸಿ ಅಂತ ದ್ವಂದ್ವ ಅರ್ಥದಲ್ಲಿ ಹೇಳ್ತಾ ಇದ್ರು ಅನ್ನುವಂಥದ್ದು ಈಗ ಈ ಮಹಿಳೆ ಮಾಡ್ತಾ ಇರುವಂತಹ ಆರೋಪ. ಇನ್ನು ಸದಾನಂದ ಗೌಡರಷ್ಟೇ ಅಲ್ಲ, ತುಂಬಾ ಜನ ಇದ್ದಾರೆ ಅಂತ ಕೂಡ ಈ ಮಹಿಳೆ ಟಿವಿ ನೈನ್ ಜೊತೆಗೆ ಈ ಮೀಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಗಾದಂತಹ ಕಿರುಕುಳದ ಬಗ್ಗೆ ಹೇಳಿಕೊಂಡಿದ್ದಾರೆ. ಡಿವಿ ಸದಾನಂದ ಗೌಡ ರಾಜ್ಯಾಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಮಾಧುರಿಗೆ ಕಿರುಕುಳವನ್ನ ನೀಡಿದ್ರು ಅನ್ನುವಂಥದ್ದು ಆಕೆ ಮಾಡ್ತಾ ಇರುವಂತಹ ಆರೋಪ. ಪದೇ ಪದೇ ಫೋನ್ ಮತ್ತೆ ಮೆಸೇಜ್ ಮಾಡ್ತಾ ಇದ್ರಂತೆ. ಇನ್ನು ಕೇಂದ್ರ ಸಚಿವ ಡಿವಿಎಸ್ ವಿರುದ್ಧ ಈ ಮಹಿಳೆ ಮಾಡ್ತಾ ಇರುವಂತಹ ಆರೋಪ ಏನು ಅಂತ ನೋಡೋಣ ಬನ್ನಿ. ಎಲ್ಲರೂ ಇನ್ಕ್ಲೂಡಿಂಗ್ ಟೋಟಲ್ ಏನ್ ಹೇಳಬೇಕಂದ್ರೆ ಇನ್ಕ್ಲೂಡಿಂಗ್ ಎಸ್ ಪಿ ಅಂತ ಎಲ್ಲರೂ ಇವ್ರ ಕೆಲಸ ಏನ್ ಇರ್ತೈತಿ ಬರಿತಾ ಇದೀನಿ. ಸಿ ಎಂ ನಾನು ಹೇಳ್ತಾರದು ಸದಾನಂದ ಗೌಡಿಂದ ಅಲ್ಲ, ಇವಾಗ ಸಿ ಎಂ ತಪ್ಪಿಸ್ತು ವರ್ಕ್ ಫೋನ್ ಮಾಡೋದು ಮುಖದ ಮೇಲೆ ಹಿಂಗೆ ಮಾಡಬೇಕು ನೀವು ಅನ್ನೋದು ಅದೆಲ್ಲ ತಪ್ಪಲ್ಲ. ಫೋನ್ ಮಾಡೋದು ಮೆಸೇಜ್ ಮಾಡೋದು ಅಲ್ಲಿ ಬೇಕಾಗತ್ತೆ ಅನ್ನೋದು ಇಲ್ಲಿ ಬೇಕಾಗತ್ತೆ ಅನ್ನೋದು ಮನೆಗೆಲ್ಲ ಕಟ್ಕೊಳ್ಳೋದು ಇದ್ದ ಟೈಮ್ನಾಗ ಪ್ರೆಸಿಡೆಂಟ್ ಇದ್ದ ಟೈಮ್ನಾಗ ಬೇರೆ ಟೈಮ್ನಾಗೂ ಮಾಡಿ ಆಮೇಲೆ ಯಾವಾಗ ನಾವು ರಿವರ್ಸ್ ಮಾಡ್ತೀವೋ ದೆನ್ ಡೈಲಿ ಸಿ ದೇರ್ ಇಸ್ ನೋ ಪ್ರೂಫ್. ಇಫ್ ಯು ಆಸ್ಕ್ ಮಿ ಪ್ರೂಫ್ ಯು ನೀಡ್ ಪ್ರೂಫ್ ವರ್ಕ್ ಇದು ಕೋರ್ಟ್ನ ಕೋರ್ಟ್ ಕಚೇರಿನ ಹೋಗಿ ಎಲ್ಲರೂ ಈಗ ಆ ಟೈಮ್ನ ನಾವು ಮೀಡಿಯಾ ಸೈಡ್ ಮುಖ್ಯತೆ ಏನೈತಿ ಮಾತ್ರ ಯು ಅ ಪ್ರೂಫ್ ನಾಟ್ ಹರಾಸ್ಮೆಂಟ್ ಯು ಆರ್ ಡೂಯಿಂಗ್ ಥ್ರೂ ಸುಮಾರು ಜನ ರೀ ಇಟ್ಸ್ ಮೆನ್ ಇಂಡಸ್ಟ್ರಿ ಅದು ವುಮೆನ್ ಆರ್ ನಾಟ್ ವೆಲ್ಕಮ್ ಅಂಡ್ ಹ್ಯಾವಿಂಗ್ ಸೇಡ್ ದಟ್ ನಾಟ್ ಓನ್ಲಿ ಫಾರ್ ಮೆನ್ ಈವನ್ ವುಮೆನ್ ಡಸ್ ದಟ್. ನಾವು ಏನ್ ಕೆಲಸ ಮಾಡಿಲ್ಲಪ್ಪ ನಮ್ಗೆ ಒಂದು ಫೋರ್ಸ್ ಕೊಟ್ಟಿದ್ದಾರೆ ಅವ್ರು ಈಗ ನಾವು ಕೆಲಸ ಮಾಡಿ ತೋರಿಸಿದೀವಿ. ಒಬ್ರು ವುಮೆನ್ ಆಗಿ ನನ್ಗೆ ಕೊಡ್ಬೇಡ್ರಿ ಸೀಟ್ ಕೊಡ್ಬೇಡ್ರಿ ಅವ್ರಿಗೆ ಮುಂದೆ ತರಬೇಡ್ರಿ ಅಂದ್ರೆ ಏನ್ ಹೇಳ್ಬೇಕಾದ್ರಿ ನಾವು ಬಟ್ ಈಗ ನಾವೇನೋ ಕೆಲಸ ಮಾಡಿದಾಗ ನಾವು ಮಾಡ್ಬೇಕು ಅಂತ ಮುಂದೆ ಬೇಡ. ನಾವು ಸೋಷಿಯಲ್ ವರ್ಕ್ ಅಂತ ಹೋಗಿರ್ತೀವಿ ನಾವೇನು ಅಲ್ಲೇನ ಪಾರ್ಟಿ ಮಾಡಿ ಅಥವಾ ಜನ ಪರ್ಚಿ ಮಾಡ್ಕೊಂಡು ಆಟ ಆಡಕ್ಕೆ ಹೋಗೇನಾಗಿಲ್ಲ. ಸಮ್ ಸೋಷಿಯಲ್ ವರ್ಕ್ ಅದು ಬಿಟ್ಟು ನಿನ್ ನಂಬರ್ ತೋರು ನೀನ್ ಏನ್ ಮಾಡಿದ್ವಿ ಹೇಳು ನಿನ್ ಹೆಸರು ಹೇಳು ನೀ ಅಲ್ಲಿ ಬಂದ್ಕೊಂಡ್ರು ಅಲ್ಲ ಕೆಲಸ ನೋಡ್ರಿ ಕೆಲಸ ನೋಡಿ ನಿಮ್ ಸರಿ ಅಂತಿದ್ರೆ ಕೊಡ್ರಿ ಇಲ್ಲಾಂದ್ರೆ ಅದ್ಕೊಂಡು ಉತ್ತರ ಕೊಡ್ರಿ. ಇಲ್ಲಪ್ಪ ನೀನ್ ಈ ತರ ಮಾಡಿದ್ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅದಕ್ಕೆ ನಾನು ನಿಮ್ಗೆ ಇನ್ನೊಂದು ಬೋರ್ಡ್ ಕೊಡಕ್ ಆಗಂಗಿಲ್ಲ. ತುಂಬಾ ಜನ ಇದ್ದಾರೆ ಏನ್ ನ್ಯಾಯ ಸಿಗುತ್ತೆ ನಮ್ಗೆ ಸುಮಾರು ಜನ ಇದ್ದಾರೆ ಸರ್ ಬಟ್ ಅದ್ ಕೇಳ್ತೇನೆ ಕೆಲವೊಬ್ರು ಹಂಗ ಅಪಾಲಜೈಸ್ ಮಾಡ್ಕೊಂಡ್ರು ಹೌದು ಏನೋ ಮಾಡಿದ ತಪ್ಪುನ ಅಂದ್ರು ನನ್ ಜೊತೆ ಚೆನ್ನಾಗಿದ್ದಾರೆ. ಇದು ಮಹಿಳೆ ಮಾಡ್ತಾ ಇರುವಂತಹ ಆರೋಪ. ನಮ್ಮ ಪ್ರತಿನಿಧಿ ಜೊತೆಗೆ ಆಕೆ ಮಾತನಾಡಿರೋದು. ಶಿವಾನಂದ ನಾಯ್ಕ ಅವರ ಹೆಸರನ್ನ ಉಲ್ಲೇಖ ಮಾಡಿ ಏನು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಅನ್ನ ಹಾಕಿದ್ರು. ಈ ಸಂದರ್ಭದಲ್ಲಿ ಈ ಬಗ್ಗೆ ಆಕೆ ಜೊತೆ ಮಾತನಾಡೋದಿಕ್ಕೆ ಅಂತ ನಮ್ಮ ಪ್ರತಿನಿಧಿ ದೂರವಾಣಿ ಕರೆ ಮಾಡಿದಾಗ ಆಕೆ ಶಿವಾನಂದ ನಾಯ್ಕ ಒಬ್ಬರೇ ಅಲ್ಲ, ಇಂಥವರು ಇನ್ನೂ ಕೆಲವರಿದ್ದಾರೆ ಅಂತ ಹೇಳ್ತಾ ಹೇಳ್ತಾ ಕೇಂದ್ರ ಸಚಿವ ಡಿವಿಎಸ್ ಅವರ ಹೆಸರನ್ನ ಕೂಡ ಹೇಳ್ತಾರೆ. ಒಟ್ಟಾರೆ ಈ ಒಂದು ಆರೋಪ ಮಹಿಳೆ ಮಾಡ್ತಾ ಇರುವಂತದ್ದು.